ನಮಸ್ಕಾರ ಎಲ್ಲರಿಗೂ ಇವತ್ತು ಗಸಗಸೆ ಪಾಯಸ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಗಸಗಸೆ ಪಾಯಸ ತುಂಬ ಒಳ್ಳೆಯದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಮತ್ತು ಇದು ಬಂದು ಇವಾಗ ಸಮ್ಮರ್ ಅಲ್ವಾ ತಂಪು ಮಾಡುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಡ್ರೈ ಫ್ರೂಟ್ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಗೋಡಂಬಿ ತಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಬಾದಾಮಿ ಒಂದು ಸ್ವಲ್ಪ ಗೋಡಂಬಿ ಎರಡು ಏಲಕ್ಕಿ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ ಮತ್ತು ಕಾಯಿಸ್ತೀರ ಹಾಲು ಹಸಿ ಹಾಲು ಹಂಗೆ ತೊಗೊಂಡಿದ್ದೀನಿ ಇವಾಗ ಮಾಡೋಣ ಬನ್ನಿ ತೆಂಗಿನ ತುರಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಕಪ್ಪು ನಾನು ತೆಂಗಿನಕಾಯಿ ಮಾ ಹಸಿ ತೆಂಗಿನಕಾಯಿ ಮಾತ್ರ ಹಾಕ್ತಿದ್ದೀನಿ ಕೊಬ್ಬರಿ ಬೇಕಾದ್ರೆ ಕೊಬ್ಬರಿ ಹಾಕ್ಕೊಳ್ಳಿ ಕೊಬ್ಬರಿನೂ ಚೆನ್ನಾಗಿರುತ್ತೆ ನೋಡಿ ಇದು ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಈಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಹುರ್ಕೊಳ್ಳಿ ಸ್ವಲ್ಪ ಹುರ್ಕೊಂಡ್ಮೇಲೆ ಅದು ಸ್ವಲ್ಪ ಹುರ್ಕೊತ ಹುರ್ಕೊತಾನೆ ನೆಕ್ಸ್ಟ್ ನೀವು ಗಸಗಸೇನು ಹಾಕ್ಕೊಳ್ಳಿ ಇದಕ್ಕೇ ಎರಡೂ ಹುರ್ಕೊಳ್ಳಿ ಚೆನ್ನಾಗಿ ಇದ್ದೀನಿ ನೋಡಿ ಈ ಥರ ಹುರ್ಕೊಳ್ಳಿ ಅಕ್ಕಿನ

ತುಂಬ ಸಪೋರ್ಟ್ ಇದ್ದೀರಾ ನನ್ನ ವೀಡಿಯೋಸ್ ಇದ್ದೀರಾ ಹೀಗೆ ನೋಡಿ ಪ್ಲೀಸ್ ಜಾಸ್ತಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಿ ನಾನು ಒಬ್ಬಳಿಗೆಲ್ಲ ಎಲ್ಲ ಕನ್ನಡ ಬ್ಲಾಗ್ಸ್ಗೆ ಸಪೋರ್ಟ್ ಮಾಡಿ ನೋಡಿ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗ ಹುರ್ಕೊಂಡಿದ್ದು ಗಸಗಸೆ ಅಕ್ಕಿ ಮತ್ತು ಗೋಡಂಬಿ ಬಾದಾಮಿ ಬಾದಾಮಿನ ಬಿಸಿಲಲ್ಲಿ ನೆನೆಸ್ಕೊಂಡು ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ನಿಮ್ಮ ಬೇಗ ಏನಾದರೂ ನಿಮಗೆ ಬಾದಾಮಿ ಸಿಪ್ಪೆ ಬಿಡಿಸ್ಬೇಕು ಅಂತಂದರೆ ಬಿಸಿಲಲ್ಲಿ ನೆನೆಸ್ಕೊಳ್ಳಿ ಸಿಪ್ಪೆ ತಿನ್ ಇದ್ದು ತಿನ್ನೋದು ಒಳ್ಳೆಯದಲ್ಲ ಬಾದಾಮಿ ಅಷ್ಟು ಸಿಪ್ಪೆ ರಿಮೂವ್ ಮಾಡಿಬಿಟ್ಟೆ ತಿನ್ನಿ ಮತ್ತು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಹಸಿ ಹಾಲು ಅನ್ನೋದು ಹಾಗೆ ಹಾಕ್ತಾಯಿದ್ದೀನಿ ಇದನ್ನು ತುಣ್ಣಗೆ ನುಪ್ಕೊಳ್ಳಿ ಇದು ಆರ್ಗ್ಯಾನಿಕ್ ಬೆಲ್ಲ ಈ ಬೆಲ್ಲಕ್ಕೆ ನಾನು ನೀರು ಹಾಕ್ಕೊತ ಇದ್ದೀನಿ ಸ್ವಲ್ಪ ಪಾಕ ಥರ ಮಾಡ್ಕೊಳ್ಳೋಕ್ಕೆ ನಾನು ಸಕ್ಕರೆ ಯೂಸ್ ಮಾಡ್ತಿಲ್ಲ ಬೆಲ್ಲ ಯೂಸ್ ಮಾಡ್ತೀನಿ ಅದು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀನಿ ಬೆಲ್ಲದ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಒಂದು ಚಿಕ್ಕ ಸ್ಪೂನ್ ಆದರೆ ಒಂದು ಒಂದು ಆರರಿಂದ ಎಂಟು ಸ್ಪೂನ್ ತೊಗೊಂಡಿದ್ದೀನಿ ಬೆಲ್ಲದ ಪುಡಿ ಮತ್ತು ಇದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಲಿದ್ದು ಒಂಚೂರು ಕುದಿ ಬರಲಿ ಬೆಲ್ಲ ಕುದಿ ಬಂದಮೇಲೆ ಪೇಸ್ಟ್ನ ಹಾಕೋಣ ನೋಡಿ ಕುದಿ ಬರ್ತಾ ಇದೆ ಇವಾಗ ನಾವು ನುಣ್ಣಗೆ ರುಬ್ಕೊಂಡಿದ್ದೀವಲ್ಲ ಆ ಪೇಸ್ಟ್ನ ಅದಕ್ಕೆ ಇದ್ದೀನಿ ಹಾಕ್ಬಿಟ್ಟು ನಿಮ್ಮ ಇಲ್ಲಿ ಫುಲ್ಲು ಹಾಕ್ಕೊಂಡು ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಇಲ್ಲಾಂದ್ರೆ ಹಾಲು ಹಾಕ್ಕೊಳ್ಳಿ ಹಾಲು ಹಾಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೋಡ್ಕೊತ ನೋಡ್ಕೊತ ಹಾಕಿ ಮತ್ತು ಅಕ್ಕಿ ಹಾಕಿದ್ದೀವಲ್ಲ ಅದರಿಂದ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಡ್ರೈ ಫ್ರೂಟ್ ಎಲ್ಲ ರುಬ್ಬ ಹಾಕಿದ್ದೀನಲ್ಲ ಗಟ್ಟಿ ಆಗ್ತಾ ಇರುತ್ತೆ ಸೊ ಅದಕ್ಕೆ ನೀರನ್ನ ನೋಡ್ಕೊಂಡು ನೋಡ್ಕೊಂಡು ನೀರೋ ಇಲ್ಲ ಹಾಲೋ ಹಾಕಿ ಹಾಲು ಹಾಕಿದ್ರು ಟೇಸ್ಟ್ ಇರುತ್ತೆ ನೀರು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದರೆ ಡ್ರೈ ಫ್ರೂಟು ಗಸಗಸೆ ಮೈನ್ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಕುಡಿ ನಿದ್ದೆ ಬರ್ತಾಯಿರಲ್ಲ ರಾತ್ರಿ ಹೊತ್ತು ಅವರೆಲ್ಲ ಇದು ರಾತ್ರಿ ಒಂದು ಗ್ಲಾಸ್ ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅನಿಸುತ್ತೆ ಇದು ತುಂಬ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅಟ್ಲೀಸ್ಟ್ ಒಂದು ಹದಿನೈದಕ್ಕೆ ಒಂದ್ಸಲ ಇಲ್ಲ ಏನಾದರೂ ಈ ಥರ ಮಾಡ್ಕೊಂಡು ಕುಡೀರಿ ಹೆಲ್ತಿಗೆ ತುಂಬ ಒಳ್ಳೆಯದಿದೆ ಆ್ಯಕ್ಚುಲಿ ಬೆಲ್ಲವೂ ಒಳ್ಳೆಯದು ಕ್ಯಾಲ್ಶಿಯಮ್ಮು ಡ್ರೈ ಫ್ರೂಟ್ಸು ಒಳ್ಳೆಯದು ಆ್ಯಕ್ಚುಲಿ ನಾವು ಏನಾದರೂ ಒಂದು ಸ್ವೀಟು ಬೆಲ್ಲ ತಿಂತಾಯಿದ್ರೆ ನಮಗೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗ್ತಾ ಇರುತ್ತೆ ನೀವು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಯಾವಷ್ಟೇ ಡ್ರೈ ಫ್ರೂಟ್ಸ್ ಬೇಕೋ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಜಾಸ್ತಿ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತುಪ್ಪದಲ್ಲಿ ಕರ್ಕೊಳ್ಳಿ ತುಪ್ಪದಲ್ಲಿ ಫ್ರೈ ಮಾಡ್ತೀರ ಆ ಸ್ಮೆಲ್ ಬರುತ್ತಲ್ಲ ಆ ಸ್ಮೆಲ್ ತುಂಬ ಇಷ್ಟ ನನಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮೆಲ್ರಿಗೂ ಯಾರಿಗಿಷ್ಟ ಆ ಸ್ಮೆಲ್ ಅಂತ ಕಮೆಂಟ್ ಮಾಡಿ ನನಗೆ ಸಖತ್ ಇಷ್ಟ ಆಗುತ್ತೆ ಆ ಸ್ಮೆಲ್ ಬರೋದು ತುಪ್ಪದಲ್ಲಿ ಕರ್ಕೊಬೇಕಾದ್ರೆ ಆಮೇಲೆ ಇದನ್ನು ಏನು ಮಾಡಿ ಗೊತ್ತಾ ಆ ಕರೆದುಬಿಟ್ಟು ನೆಕ್ಸ್ಟ್ ನಾವಿಲ್ಲಿ ನಾನು ಇದು ಮಾಡ್ಕೊಂಡಿದ್ದೀನಿ ಅಲ್ಲ ಬೆಲ್ಲದ ಪಾಕ ಮಾಡಿ ಆ ಪಾಕಕ್ಕೆ ಪೇಸ್ಟ್ನ ರುಬ್ಕೊಂಡಿರೋ ಪೇಸ್ಟ್ನ ಹಾಕಿದ್ದೀನಲ್ಲ ಅದಕ್ಕೆ ಇದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕುದಿ ಬಂದರೆ ಸಾಕು ಆಗಿದೆ ಅಂತ ಆಲ್ರೆಡಿ ಅದು ಕುದಿ ಬರ್ತಾ ಇದೆ ಅದಕ್ಕೆ ಇದನ್ನು ಹಾಕಿದ್ದೀನಿ ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಮೇಲೆ ಈ ಥರ ಕುದಿ ಬರ್ತಾ ಇರುತ್ತೆ ಕುದಿ ಬಂದ ಮೇಲೆ ನೋಡಿ ಈ ಥರ ಇರುತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಆಗಿತ್ತು ಬೆಲ್ಲದಲ್ಲೂ ಮಾಡ್ಕೊಬೋದು ಸಕ್ಕರೆಯಲ್ಲೂ ಮಾಡ್ಕೊಬೋದು ನಾನು ಇಲ್ಲಿ ಬೆಲ್ಲದಲ್ಲಿ ಮಾಡಿದ್ದೀನಿ ನೀವು ಸಕ್ಕರೆದಲ್ಲಿ ಮಾಡಿಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಮತ್ತು ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನೀವು ಇದನ್ನು ಟ್ರೈ ಮಾಡಿ ನನಗೆ ಹೇಗಿತ್ತಂತ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಫುಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್